ಹಲೋ ನಮಸ್ಕಾರ. ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಮೇಲೂ ಕೂಡ ಕ್ಲಿಕ್ ಮಾಡಿ. ವೆಲ್ಕಮ್ ಟು ಟೆಕ್ ಮೀಡಿಯಾ. ಇವತ್ತು ನಾವು ಅಮೆಝಾನ್ ಇಂದ ಯಾವ ಥರ ನಾವು ದುಡ್ಡನ್ನ ಅರ್ನ್ ಮಾಡ್ಬೋದು ಅಂತ ಕಲಿಯೋಣ. ಸೊ ಇವಾಗ ಅಮೆಝಾನ್ ಡಾಟ್ ಇನ್ಗೆ ನಾವು ಹೋಗ್ಬೇಕು. ಫಸ್ಟು ನಿಮ್ಮದು ಅಮೆಝಾನ್ ಅಸೋಸಿಯೇಟ್ರಿ ಇಲ್ಲ ಅಂದರೆ ಅಮೆಝಾನ್ ಡಾಟ್ ಇನ್ಗೆ ಹೋಗಿ ಅಲ್ಲಿಂದ ಕೆಳಗಡೆ ಪೇಜ್ ಕೆಳಗಡೆ ಹೋಗಿಬಿಟ್ಟು ಬಿಕಮ್ ಅಮೆಝಾನ್ ಅಫಿಲಿಯೇಟ್ರಿ ಅಂತ ಲಿಂಕ್ ಇರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಅದು ನಿಮ್ಮನ್ನು ಅಮೆಝಾನ್ ಅಫಿಲಿಯೇಟ್ರಿಗೆ ಕರ್ಕೊಂಡೋಗುತ್ತೆ. ಅಮೆಝಾನ್ ಅಫಿಲಿಯೇಟ್ರಿ ಅಂದರೆ ನೀವು ಅವರ ಪ್ರಾಡಕ್ಟ್ಗಳನ್ನು ಲಿಂಕ್ ಮುಖಾಂತರ ಅದನ್ನು ನೀವು ಪ್ರಮೋಟ್ ಮಾಡ್ಬೋದು. ಆ ಪ್ರಾಡಕ್ಟ್ ಏನಾದರೂ ಸೇಲ್ ಆದರೆ ಅದು ನಿಮಗೆ ಅಮೌಂಟ್ ಬರುತ್ತೆ, ಇಂಟ್ರೆಸ್ಟ್ ಕಮಿಷನ್ ಅಂತ ಇರುತ್ತೆ, ಕಮಿಷನ್ ಬೇಸಿಸಲ್ಲಿ ಅಮೌಂಟ್ ಬರುತ್ತೆ. ಇವಾಗ ನಾವು ಜಾಯಿನ್ ಅಮೆಝಾನ್ ಅಸೋಸಿಯೇಟ್ ಅಂತ ಹೇಳ್ಬಿಟ್ಟು ಕೊಡಬೇಕು. ಆಮೇಲೆ ನಮ್ಮದು ಡೀಟೇಲ್ಸ್ ಹಾಕಬೇಕು. ನಾನು ಆಲ್ರೆಡಿ ಒಂದು ಅಮೆಝಾನಲ್ಲಿ ಅಸೋಸಿಯೇಟ್ ಆಗಿದ್ದೀನಿ ನಾನು. ಸೊ ಅದಕ್ಕೋಸ್ಕರ ನನ್ನ ಬೇಸಿಕ್ ಡೀಟೇಲ್ಸ್ನ ಅದು ತೋರಿಸುತ್ತೆ. ಸೊ ನಾನು ಇವಾಗ ನೆಕ್ಸ್ಟ್ ಕೊಟ್ಟಾಗ ಈ ಥರ ತೋರಿಸ್ತೆ. ನೀವು ಕೂಡ ಇಲ್ಲ ಅಂದರೆ ಈ ಥರ ಡೀಟೇಲ್ಸ್ನ ಫಿಲ್ ಮಾಡಿಕೊಂಡು ಅದೇನು ಪ್ರೊಸೀಜರ್ ಇದೆಯಲ್ಲ ಅದನ್ನ ಫಾಲೋ ಮಾಡಬೇಕು. ಇವಾಗ ನಾನು ಮತ್ತೆ ಬ್ಯಾಕ್ ಹೋಗಿಬಿಟ್ಟು ನನ್ನ ಒರಿಜಿನಲ್ ಅಮೆಝಾನ್ ಅಸೋಸಿಯೇಟ್ಗೆ ಲಾಗಿನ್ ಆಗಿ ನಿಮಗೆ ತೋರಿಸ್ಕೊಡ್ತೀನಿ ಯಾವ ಥರ ಇದು ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಡ್ಯಾಶ್ಬೋರ್ಡ್ ಯಾವ ಥರ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಎಷ್ಟು ಪ್ರಾಡಕ್ಟ್ ನನ್ನಿಂದ ಸೇಲ್ ಆಗಿದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಸೊ ನಾನು ಇವಾಗ ಲಾಗಿನ್ ಆಗ್ತೀನಿ ನನ್ನ ಬೇಸಿಕ್ ಡೀಟೇಲ್ಸ್ನ ಫಿಲ್ ಮಾಡಿಬಿಟ್ಟು. ಲಾಗಿನ್ ಆದೆ. ಲಾಗಿನ್ ಆದಮೇಲೆ ಅದು ಫಸ್ಟು ನಿಮಗೆ ಅಮೆಝಾನ್ ಅಸೋಸಿಯೇಟ್ಗೆ ಕರ್ಕೊಂಡೋಗುತ್ತೆ. ಇಲ್ಲಿ ಡ್ಯಾಶ್ಬೋರ್ಡ್ ಇದೆ. ಸೊ ಎಷ್ಟು ಎಲ್ಲೋ ಅಥವಾ ಡಾರ್ಕ್ ಕಲರಲ್ಲಿ ಲೈಟ್ ಚಾರ್ಟ್ಸ್ ತೋರಿಸ್ತಾ ಇದೆಯಲ್ಲ, ಅದು ಎಷ್ಟು ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿದ್ದಾರೆ ಅನ್ನೋದನ್ನು ತೋರಿಸುತ್ತೆ. ಸೊ ಆಮೇಲೆ ಸ್ಕೈ ಬ್ಲೂಲಿ ತೋರಿಸುತ್ತಲ್ಲ, ಅದು ಎಷ್ಟು ಪ್ರಾಡಕ್ಟ್ ಸೇಲ್ ಆಗಿದೆ, ಎಷ್ಟು ಅಮೌಂಟ್ ಬಂದಿದೆ ಅನ್ನೋ ತೋರಿಸುತ್ತೆ. ನಾವು ಡೀಟೇಲ್ ರಿಪೋರ್ಟ್ಗೆ ಹೋಗೋಣ. ಡೀಟೇಲ್ ರಿಪೋರ್ಟಲ್ಲಿ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಎಲ್ಲ ಗೊತ್ತಾಗುತ್ತೆ. ಇವಾಗ ಇಲ್ಲಿ ನಮಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಸಿಗುತ್ತೆ. ಈಗ ಎಷ್ಟು ಕ್ಲಿಕ್ಗಳಾಗಿದೆ, ಎಷ್ಟು ಪ್ರಾಡಕ್ಟ್ ಮೇಲೆ ಬೈ ಮಾಡಿದ್ದಾರೆ, ಆಮೇಲೆ ಎಷ್ಟು ಪ್ರಾಡಕ್ಟ್ಗೆ ಬೈ ಆದಮೇಲೆ ನಮಗೆ ಅಮೌಂಟ್ ಬಂದಿದೆ, ಸ್ಕೈ ಬ್ಲೂಲ್ಲಿದೆ ಅಲ್ಲದೆ ಎಷ್ಟು ಅಮೌಂಟ್ ಬಂದಿದೆ ಅಂತ ಗೊತ್ತಾಗುತ್ತೆ ಇವಾಗ. ಸೊ ಇದನ್ನು ನೀವು ಸಿಂಪಲಾಗಿ ನೋಡಿದರೆ ಸಾಕು, ಗೊತ್ತಾಗಿಬಿಡುತ್ತೆ. ನೀವು ಫಸ್ಟ್ ಏನು ಮಾಡಬೇಕಂದ್ರೆ ಅಮೆಝಾನ್ ಅಸೋಸಿಯೇಟ್ಗೆ ಲಾಗಿನ್ ಆಗಬೇಕು ಅಥವಾ ಸೈನಪ್ ಆಗಬೇಕು. ಸೈನಪ್ ಆದಮೇಲೆ ನಿಮ್ಮ ಅಕೌಂಟ್ ಡೀಟೇಲ್ಸು ಅದೆಲ್ಲ ಕೇಳ್ತಾ ಇದ್ದೀನಿ, ಕರೆಕ್ಟಾಗಿ ಫಿಲ್ ಮಾಡಿ ಅದು ನೀವು ಅಕೌಂಟ್ನ ರೆಡಿ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ತೋರಿಸ್ತಾ ಇದೆಯಲ್ಲ ಇದು. ಸೊ ಎಷ್ಟು ಪ್ರಾಡಕ್ಟ್ ಸೇಲ್ ಆಗಿದೆ, ಎಷ್ಟು ಕ್ಲಿಕ್ ಆಗಿದೆ ಅನ್ನೋದನ್ನು ತೋರಿಸ್ತಾ ಇದೆ. ನಾವೇನಾದರೂ ನಮ್ಮದೇ ಫ್ರೆಂಡ್ಸ್ಗಳಿಗೆ, ನಮಗೆ ಗೊತ್ತಿರೋರಿಗೆ ಪದೇ ಪದೇ ಅದೇ ಲಿಂಕ್ನ ಶೇರ್ ಮಾಡಿ ಏನಾದರೂ ಸೆಲ್ ಆಗಿದ್ದರೆ ನಿಮಗೆ ಅಮೌಂಟ್ ಬರಲ್ಲ. ಇದನ್ನು ಬೇರೆ ಗೊತ್ತಿಲ್ಲದೆ ಇರೋರು ಹೊಸ ಯೂಸರ್ಗೆ ನೀವು ಅದನ್ನು ಲಿಂಕ್ನ ಶೇರ್ ಮಾಡಿದಾಗ ಮಾತ್ರ ನಿಮ್ಗೆ ಅಮೌಂಟ್ ಬರೋದು. ಫಸ್ಟ್ ಟೈಮ್ ಒಂದೇ ಸರಿ ನೀವು ಒಂದು ಯೂಸರ್ಗೆ ಒಂದು ಅಡ್ರೆಸ್ಗೆ ಸೇಲ್ ಮಾಡ್ಬೋದು, ಅವಾಗ ಮಾತ್ರ ಬರುತ್ತೆ. ಸೊ ನಾವು ಇವಾಗ ಈಸಿಯಾಗಿ ಈ ಲಿಂಕ್ನ ಯಾವ ಥರ ಕಾಪಿ ಮಾಡ್ಕೋಬೇಕು ಅಂದರೆ, ನಾವು ಫಸ್ಟು ಸ್ಟ್ರೈಪ್ನ ಆನ್ ಮಾಡಬೇಕು. ಅಮೆಝಾನ್ ಸ್ಟ್ರೈಪ್ ಇದೆಯಲ್ಲ, ಅದನ್ನು ಆನ್ ಮಾಡಬೇಕು. ಸೈಟ್ ಸ್ಟ್ರೈಪ್ ಆನ್ ಮಾಡಿದಾಗ ಅದು ಅಮೆಝಾನ್ ಡಾಟ್ ಇನ್ಗೆ ಹೋದಾಗ ಮೇಲ್ಗಡೆ ನಿಮ್ಮ ಲಾಗಿನ್ ಆದಮೇಲೆ ಅದು ಮೇಲ್ಗಡೆ ತೋರಿಸುತ್ತೆ ಆ ಥರ. ಸೊ ಆವಾಗ ಅಲ್ಲಿ ನಿಮಗೆ ಒಂದು ಟೆಕ್ಸ್ಟ್ನ ನೀವು ಕಾಪಿ ಮಾಡ್ಕೋಬೋದು, ಅಥವಾ ಲಿಂಕ್ನ ಇಮೇಜ್ ಮುಖಾಂತರ ಕಾಪಿ ಮಾಡ್ಕೋಬೋದು, ಅಥವಾ ನೀವು ಒಂದು ಇಮೇಜ್ ಆ್ಯಂಡ್ ಟೆಕ್ಸ್ಟ್ ಮುಖಾಂತರನೂ ಕಾಪಿ ಮಾಡ್ಬೋದು. ನಾನು ನೀವು ತೋರಿಸ್ತೀನಿ ಒಂದು ಸ್ಟ್ರೈಪ್ ಹೆಂಗೆ ಸೈಟ್ ಸ್ಟ್ರೈಪ್ ಹೆಂಗೆ ಆನ್ ಇದೆ ಅಂತ. ಅಮೆಝಾನ್ ಡಾಟ್ ಇನ್ಗೆ ಲಾಗಿನ್ ಆದೆ. ನಾನು ಲಾಗಿನ್ ಆದಮೇಲೆ ಅಲ್ಲಿ ಮೇಲ್ಗಡೆ ತೋರಿಸ್ತಾ ಇದೆ ನೋಡಿ, ಟೆಕ್ಸ್ಟು ಆಮೇಲೆ ಇಮೇಜು ಅದೆಲ್ಲ ಹೈಡ್ ಆಗಿದೆ. ನೀವು ಪರ್ಟಿಕ್ಯುಲರ್ ಪ್ರಾಡಕ್ಟ್ನ ಕ್ಲಿಕ್ ಮಾಡಿದಾಗ ಮಾತ್ರ ನಿಮಗೆ ಅದು ಅಮೆಝಾನ್ ಸ್ಟ್ರೈಪು ಅಥವಾ ಅಮೆಝಾನ್ ಇದು ಓಪನ್ ಆಗೋದು. ಇವಾಗ ನಾವು ಯಾವುದಾದ್ರು ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ, ಆಮೇಲೆ ಅದರದ್ದು ಲಿಂಕ್ ಯಾವ ಥರ ಕಾಪಿ ಮಾಡೋದು ಅಂತ ನಾನು ತೋರಿಸ್ತೀನಿ. ನಾನು ಇವಾಗ ನೋಕಿಯಾ ಕಂಪ್ನಿ ಮೊಬೈಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಟೆಕ್ಸ್ಟ್ ಮುಖಾಂತರ ನಿಮಗೆ ಲಿಂಕ್ ಬೇಕಂದರೆ ನೀವು ವಾಟ್ಸಪ್ಪಲ್ಲಿ ಶೇರ್ ಮಾಡ್ಬೋದು ಅಥವಾ ಬೇರೆ ಯಾವುದೇ ಥರ ಮೀಡಿಯಾದಿಂದ ಶೇರ್ ಮಾಡ್ಬೋದು. ಆವಾಗ ನೀವು ಜಸ್ಟು ಟೆಕ್ಸ್ಟ್ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡಿದರೆ ಕೆಳಗಡೆ ಲಿಂಕ್ ಬರುತ್ತೆ, ಆ ಲಿಂಕ್ನ ನೀವು ಕಾಪಿ ಮಾಡಿಕೊಂಡು ವಾಟ್ಸಪ್ಪಲ್ಲಿ ಅಥವಾ ಬೇರೆ ಯಾವುದಾದ್ರ ಮುಖಾಂತರ ಶೇರ್ ಮಾಡ್ಬೋದು. ನಿಮಗೆ ಇಮೇಜ್ ಮುಖಾಂತರ ಶೇರ್ ಮಾಡಬೇಕಂದ್ರೆ ನಿಮಗೆ ಒಂಥರ ವೆಬ್ಸೈಟ್ ಇರಬೇಕು. ಆ ವೆಬ್ಸೈಟ್ ಅಂದರೆ ಬ್ಲಾಗರ್ ಥರ ಏನಾದ್ರು ಇರಬೇಕು, ಅವಾಗ ಮಾತ್ರ ನೀವು ಇಮೇಜ್ ಅಥವಾ ಈ ಥರದ ಲಿಂಕ್ನ ಯೂಸ್ ಮಾಡ್ಬೋದು. ಇವಾಗ ನಾನು ಆ ಲಿಂಕ್ನ ತೊಗೊಂಡು ನಾನು ನನ್ನ ಬ್ಲಾಗರಲ್ಲಿ ಏನಾದರೂ ಪೇಸ್ಟ್ ಮಾಡಿದರೆ, ಸೊ ಅಲ್ಲಿ ಅದು ಆ ಪ್ರಾಡಕ್ಟ್ನ ಡಿಸ್ಪ್ಲೇ ಮಾಡುತ್ತೆ ವಿತ್ ಬೈ ಆಪ್ಷನ್ನೊಂದಿಗೆ, ಬೈ ನೌ ಅಂತ ಹೇಳ್ಬಿಟ್ಟು ಬರುತ್ತೆ. ಅದನ್ನು ಯಾರಾದರೂ ಕ್ಲಿಕ್ ಮಾಡಿ ಅದನ್ನು ತೊಗೊಂಡ್ರೆ ನಿಮಗೆ ಇಂತಿಷ್ಟು ಅಂತ ಕಮಿಷನ್ ಸಿಗುತ್ತೆ. ನಾನು ಇವಾಗ ನನ್ನ ಬ್ಲಾಗ್ನ ಓಪನ್ ಮಾಡ್ತೀನಿ. ಬ್ಲಾಗ್ನ ಓಪನ್ ಮಾಡಿ, ಇದು ವರ್ಡ್ ಪ್ರೆಸ್ ಬ್ಲಾಗ್ ಆಗಿರೋದ್ರಿಂದ ನಿಮ್ಗೆ ಏನಾದರೂ ವರ್ಡ್ ಪ್ರೆಸ್ ಬಗ್ಗೆ ಗೊತ್ತಿಲ್ಲ ಅಂದರೆ ಹೌ ಟು ಕ್ರಿಯೇಟ್ ವರ್ಡ್ ಪ್ರೆಸ್ ಅಂತ ಹೇಳ್ಬಿಟ್ಟು ನಂದೊಂದು ವಿಡಿಯೋ ಇದೆ, ಅದನ್ನು ನೀವು ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ವೀಡಿಯೋಸ್ನ ಯಾವ ಥರ ಇದು ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಲಾಗಿನ್ ಆಗ್ತಾ ಇದ್ದೀನಿ. ಲಾಗಿನ್ ಆದಮೇಲೆ ಇಲ್ಲಿ ನಿಮಗೆ
ಅಪಿಯರೆನ್ಸ್ಗೆ ಹೋಗಿ ವಿಡ್ಗಿಟ್ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ನಾವು ಕೋಡ್ನ ಪೇಸ್ಟ್ ಮಾಡಬೇಕು. ಅಪಿಯರೆನ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ, ಇವಾಗ ವಿಡ್ಗಿಟ್ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ನಾನು ಕೋಡ್ನ ಪೇಸ್ಟ್ ಮಾಡ್ತೀನಿ, ಆವಾಗ ಅದು ಡಿಸ್ಪ್ಲೇ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬ ಈಸಿ ಇದೆ, ನೀವು ಫಾಲೋ ಮಾಡ್ಬೋದು ಇದನ್ನು. ಇಲ್ಲಿ ನಿಮಗೆ ಒಂದು ಫುಟರಲ್ಲಿ ಅಥವಾ ಸೈಡ್ ಬಾರಲ್ಲಿ, ರೈಟ್ ಸೈಡ್ ಬಾರಲ್ಲಿ ನೀವು ಅದನ್ನ ಪೇಸ್ಟ್ ಮಾಡ್ಬೋದು. ನಾನು ಆಲ್ರೆಡಿ ಒಂದು ಲಿಂಕ್ ಇದೆ, ನಾನು ಅದನ್ನು ತೆಗೆದುಬಿಟ್ಟು ಬೇರೆ ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಬೇಕಾದ್ರೆ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕು, ವಿಷುವಲ್ ಸೆಲೆಕ್ಟ್ ಮಾಡ್ಕೊಳ್ಳೋಣ, ಟೆಕ್ಸ್ಟ್ನ ಮಾತ್ರ ಸೆಲೆಕ್ಟ್ ಮಾಡ್ಕೋಬೇಕು. ಅಲ್ಲಿ ನಿಮ್ಮ ಕೋಡ್ನ ಪೇಸ್ಟ್ ಮಾಡಿ ಸೇವ್ ಮಾಡಿ ಡನ್ ಕೊಟ್ಟರೆ ಸಾಕು. ಇವಾಗ ಅದು ಆ ಯಾವ ಪ್ಲೇಸಲ್ಲಿ ನೀವು ಫುಟರ್ ಟು ಅಂತದೆಲ್ಲ ಕೆಳಗಡೆ ನಿಮ್ಮ ವೆಬ್ಸೈಟ್ ಓಪನ್ ಮಾಡಿದಾಗ ಕೆಳಗಡೆ ಫುಟರ್ ಟು ಅಲ್ಲಿ ಅದು ಬಂದು ತೋರ್ಸೋಕೆ ಸ್ಟಾರ್ಟ್ ಆಗುತ್ತೆ. ಇದು ವೆಬ್ಸೈಟು ನಮ್ಮದು, ಬ್ಲಾಗ್ ಕೆಳಗಡೆ ಹೋಗೋಣ. ಇವಾಗ ಅಮೆಝಾನ್ ಆಲ್ರೆಡಿ ನಾನು ತುಂಬ ಹಾಕಿ ನೀವೆಲ್ಲ ತೋರಿಸ್ತಾ ಇರ್ತವೆ, ಯಾವಾಗವಾಗ ಕೆಳಗಡೆ ತೋರಿಸ್ತದೆ ನೋಕಿಯಾ ಮೊಬೈಲ್. ಈ ಥರ ನಿಮ್ಮದು ಕೂಡ ನೀವು ಆ ಲಿಂಕ್ನ ಯೂಸ್ ಮಾಡ್ಕೋಬೋದು. ಯಾರಾದರೂ ವೆಬ್ಸೈಟ್ಗೆ ವಿಸಿಟ್ ಮಾಡಿದಾಗ ಅದು ನಿಮಗೆ ಅಲ್ಲಿ ಬೈ ಅಂತ ಕೊಟ್ಟಾಗ ಅಮೆಝಾನ್ಗೆ ಕರ್ಕೊಂಡೋಗುತ್ತೆ. ಆ ಪ್ರಾಡಕ್ಟ್ನವ್ರು ಬೈ ಮಾಡಿದರೆ ನಿಮ್ಗೆ ಇಂಟ್ರೆಸ್ಟ್ ಪರ್ಸೆಂಟ್ ಅಂತ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.